ಹಾಯ್ ಹಲೋ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಸೈಮಾ 2018 ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ಧೂರಿಯಾಗಿ ನೆರವೇರಿತು. ಸೆಪ್ಟೆಂಬರ್ 14 ಮತ್ತು 15 ದುಬೈನಲ್ಲಿ ನಡೆದ ಈ ಕಾರ್ಯಕ್ರಮ ದಕ್ಷಿಣ ಭಾರತ ಚಿತ್ರರಂಗದ ತಾರೆಯರು ಮೆರುಗು ನೀಡಿದ್ರು. ಕನ್ನಡ ಚಿತ್ರರಂಗದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರೋರಿಂಗ್ ಸ್ಟಾರ್ ಶ್ರೀ ಮುರಳಿ, ನಿಖಿಲ್ ಕುಮಾರಸ್ವಾಮಿ, ಶ್ರುತಿ ಹರಿಹರನ್, ಶಾನ್ವಿ ಶ್ರೀವಾತ್ಸವ್, ವಿ ಹರಿಕೃಷ್ಣ ಸೇರಿದಂತೆ ಹಲವು ಸ್ಟಾರ್ಗಳು ಸೈಮಾ 2018 ಪಾಲ್ಗೊಂಡಿದ್ದರು. ಸೂಪರ್ ಡೂಪರ್ ಹಿಟ್ ಆಗಿದ್ದ ಕನ್ನಡದ ರಾಜಕುಮಾರ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ನೀಡಲಾಯಿತು. ಇನ್ನು ಅದೇ ಚಿತ್ರದ ಅಭಿನಯಕ್ಕಾಗಿ ಪುನೀತ್ ರಾಜ್ಕುಮಾರ್ ಅತ್ಯುತ್ತಮ ನಟ ಪ್ರಶಸ್ತಿ ಸ್ವೀಕರಿಸಿದರು. ಇನ್ನು ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ಲಭಿಸಿದೆ ಇಲ್ಲಿದೆ ಅದರ ಡೀಟೇಲ್ಸ್. ಬೆಸ್ಟ್ ಹೀರೋ ಹೀರೋಯಿನ್ ಕ್ಯಾಟಗರಿಯಲ್ಲಿ ಅತ್ಯುತ್ತಮ ನಟ ಪುನೀತ್ ರಾಜ್ಕುಮಾರ್, ಅತ್ಯುತ್ತಮ ನಟಿ ಶಾನ್ವಿ ಶ್ರೀವಾತ್ಸವ್, ಅತ್ಯುತ್ತಮ ನಟಿ ಶ್ರುತಿ ಹರಿಹರನ್. ಬೆಸ್ಟ್ ಡೈರೆಕ್ಟರ್ ಕ್ಯಾಟಗರಿಯಲ್ಲಿ ಅತ್ಯುತ್ತಮ ನಿರ್ದೇಶಕ ಸಂತೋಷ್ ಆನಂದ್ರಾಮ್, ಅತ್ಯುತ್ತಮ ಚಿತ್ರ ರಾಜಕುಮಾರ, ಅತ್ಯುತ್ತಮ ಛಾಯಾಗ್ರಾಹಕ ಸಂತೋಷ್ ರೈ. ಬೆಸ್ಟ್ ವಿಲನ್ ಕ್ಯಾಟಗರಿಯಲ್ಲಿ ಅತ್ಯುತ್ತಮ ಖಳನಾಯಕ ಅಪೇಕ್ಷಾ ಪುರೋಹಿತ್, ಅತ್ಯುತ್ತಮ ಪೋಷಕ ನಟ ಕಾಶಿನಾಥ್, ಅತ್ಯುತ್ತಮ ಪೋಷಕ ನಟಿ ಭಾವನಾ ರಾವ್. ಯುವ ಪ್ರತಿಭೆಗಳ ಕ್ಯಾಟಗರಿಯಲ್ಲಿ ಅತ್ಯುತ್ತಮ ಉದಯೋನ್ಮುಖ ನಟಿ ಏಕ್ತಾ ರಾಥೋಡ್, ಅತ್ಯುತ್ತಮ ಉದಯೋನ್ಮುಖ ನಿರ್ದೇಶಕ ತರುಣ್ ಸುಧೀರ್. ಬೆಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ಯಾಟಗರಿ ಅಲ್ಲಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ, ಅತ್ಯುತ್ತಮ ಹಿನ್ನೆಲೆ ಗಾಯಕ ರವಿ ಬಸ್ರೂರ್, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅನುರಾಧ ಭಟ್, ಅತ್ಯುತ್ತಮ ಗೀತ ಸಾಹಿತ್ಯ ಸಂತೋಷ್ ಆನಂದ್ರಾಮ್. ಇನ್ನು ಈ ಗೋಲ್ಡನ್ ಲೇಡಿಯನ್ನ ತಮ್ಮದಾಗಿಸಿಕೊಂಡ ಎಲ್ಲರಿಗೂ ಅಭಿನಂದನೆಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.